ಅಂಗಾಂಗ ದಾನ ಎಂದರೇನು ಎಂದು ತಿಳಿದುಕೊಳ್ಳೋಣ. ಬದುಕಿರುವ ಅಥವಾ ಮೃತ ವ್ಯಕ್ತಿಯ ದೇಹದಿಂದ ಅಂಗಗಳನ್ನು ತೆಗೆದು ಅಗತ್ಯವಿರುವ ವ್ಯಕ್ತಿಗೆ ಜೋಡಣೆ ಮಾಡುವುದು ಅಂಗಾಂಗ ದಾನ. ಅಂಗಾಂಗ ದಾನವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತಜ್ಞ ವೈದ್ಯರು ಅಂಗ ವರ್ಗಾವಣೆ ಅಥವಾ ಅಂಗ ಮರುಜೋಡಣೆಯ ಮೂಲಕ ಮಾಡುತ್ತಾರೆ. ಒಬ್ಬ ಅಂಗದಾನಿಯು ಒಂದು ಬಾರಿಗೆ 8 ಜನರ ಜೀವವನ್ನು ಉಳಿಸಬಹುದು. ಅದು ಹೇಗೆಂದರೆ, 2 ಶ್ವಾಸಕೋಶಗಳು ಅಂದರೆ ಲಂಗ್ಸ್, 2 ಮೂತ್ರಪಿಂಡಗಳು ಅಂದರೆ ಕಿಡ್ನೀಸ್, ಕರುಳು ಇಂಟಸ್ಟೈನ್ಸ್, ಯಕೃತ್ತು ಅಂದರೆ ಲಿವರ್ ಮತ್ತು ಹೃದಯ, ಹಾಗೆಯೇ ಮೇದೋಜೀರಕಾಂಗ ಅಂದರೆ ಪ್ಯಾಂಕ್ರಿಯಸ್, ಇವುಗಳನ್ನು ಅಂಗಾಂಗ ದಾನ ಮಾಡಬಹುದು. ಹಾಗೆಯೇ ಅಂಗಗಳ ಕೆಲವು ಅಂಶವನ್ನು ಕೂಡ ದಾನ ಮಾಡಬಹುದು. ಅಂಗಾಂಶ ದಾನ ಯಾವುದನ್ನು ಮಾಡಬಹುದೆಂದರೆ ಕಾರ್ನಿಯಾ, ಮಿಡ್ಲ್ ಇಯರ್, ಚರ್ಮ, ಮೂಳೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ, ಮೂಳೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಹೃದಯ ಕವಾಟಗಳು ಮತ್ತು ಸ್ನಾಯುರಜ್ಜು ಅಂದರೆ ಟೆಂಡಾನ್ಸ್, ಇವೆಲ್ಲ ಅಂಗಾಂಶಗಳನ್ನು ಕೂಡ ಮರುಜೋಡಣೆ ಅಥವಾ ದಾನ ನೀಡಬಹುದು. ಅಂಗಾಂಗ ದಾನವನ್ನು 2 ಸನ್ನಿವೇಶಗಳಲ್ಲಿ ಮಾಡಬಹುದು. ಒಂದು ಜೀವಂತ ದೇಣಿಗೆ ಅಂದರೆ ವ್ಯಕ್ತಿ ಜೀವಂತನಾಗಿರುವಾಗಲೇ ಮಾಡುವಂಥದ್ದು. ಜೀವಂತನಾಗಿರುವಾಗ ಹತ್ತಿರದ ಸಂಬಂಧಿಕರಿಗೆ, ರಕ್ತ ಸಂಬಂಧಿಕರಿಗೆ, ಅವನ ರಕ್ತ ಹೊಂದಾಣಿಕೆ ಆಗ್ತಾ ಇದ್ದರೆ ತನ್ನ ಪೋಷಕರಿಗೆ, ಮಕ್ಕಳಿಗೆ, ಒಡಹುಟ್ಟಿದವರಿಗೆ ಅವನು ದಾನ ಮಾಡಬಹುದು. ಹಾಗೆಯೇ ವ್ಯಕ್ತಿ ಮೃತನಾದ ನಂತರ ಕೂಡ ಈ ಒಂದು ದಾನವನ್ನು ಮಾಡಬಹುದು. ಈ ಒಂದು ಮೃತ ದೇಣಿಗೆ ಅಂದರೆ ಏನು ಅಂತಂದರೆ, ಈ ಮೃತ ವ್ಯಕ್ತಿ, ಮರಣ ಹೊಂದಿದ ವ್ಯಕ್ತಿ ಮುಂಚೆಯೇ ತನ್ನ ಸ್ವ ಇಚ್ಛೆಯಿಂದ ಅಂಗಗಳನ್ನು ದಾನ ಮಾಡುತ್ತೇನೆ ಎಂದು ನೋಂದಾಯಿಸಿಕೊಂಡಿರಬೇಕಾಗುತ್ತದೆ. ಹಾಗೆಯೇ ಅವರ ಹತ್ತಿರದ ಸಂಬಂಧಿಕರ ಒಪ್ಪಿಗೆ ಕೂಡ ಈ ಬಗೆಯ ದಾನಕ್ಕೆ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಮೃತನಾದ ನಂತರ ಅವನ ಹೃದಯವನ್ನು 4-6 ಗಂಟೆಗಳ ಒಳಗೆ ಮರುಜೋಡಣೆ ಮತ್ತೊಂದು ವ್ಯಕ್ತಿಗೆ ದಾನ ನೀಡಬಹುದು. ಹಾಗೆಯೇ ಶ್ವಾಸಕೋಶವನ್ನು 4-6 ಗಂಟೆಗಳ ಒಳಗೆ, ಯಕೃತ್ತನ್ನು 12-18 ಗಂಟೆಗಳ ಒಳಗೆ, ಮೂತ್ರಪಿಂಡಗಳನ್ನು 36 ಗಂಟೆಗಳ ಒಳಗೆ, ಹಾಗೆಯೇ ಕರುಳನ್ನು 12-18 ಗಂಟೆಗಳ ಒಳಗೆ ದಾನ ನೀಡಬಹುದು. ಅಂದರೆ ಮರುಜೋಡಣೆ 8 ಗಂಟೆಗಳ ಒಳಗೆ ಮಾಡಬಹುದು. ಮೃತ ದೇಣಿಗೆಯಲ್ಲಿ 2 ವಿಧಗಳು. ಒಂದು, ಮೊದಲನೇದು ಏನು ಅಂದರೆ ಮಿದುಳಿನ ಸಾವಾಗಿದ್ದರೆ ಅಂದರೆ ಬ್ರೈನ್ ಡೆತ್ ಆಗಿರುತ್ತಲ್ಲ, ಅಂತಹ ವ್ಯಕ್ತಿಯ ಅಂಗಾಂಗಗಳನ್ನು ಬೇರೆ ವ್ಯಕ್ತಿಗೆ ನೀಡಬಹುದಾಗಿದೆ. ಅಥವಾ ಎರಡನೆಯದು ಹೃದಯ ಅಥವಾ ನೈಸರ್ಗಿಕ ಸಾವು. ಮೊದಲನೆಯ ಈ ಮಿದುಳಿನ ಸಾವು ಅಂತಂದರೆ ವ್ಯಕ್ತಿ ಕೇವಲ ಒಂದು ಕೃತಕ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ ಒಂದು ಜೀವ ಬೆಂಬಲ ಯಂತ್ರದಲ್ಲಿದ್ದು ಅವನು ಜೀವಂತ ಇರ್ತಾನೆ. ಅವನ ಮಿದುಳು ನಿಷ್ಕ್ರಿಯವಾಗಿರುತ್ತದೆ. ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ತೆಗೆದ ತಕ್ಷಣ ಅವನ ಸಾವು ಸಂಭವಿಸುತ್ತದೆ. ಮಿದುಳಿನ ಸಾವಿನ ಮುಖ್ಯ ಕಾರಣಗಳು ಅಂತಂದರೆ ಮಿದುಳಿಗೆ ಬಲವಾದ ಪೆಟ್ಟು ಬಿದ್ದಿರುವುದು. ಏನು ಈ ದೇಹ ಇರುತ್ತದೋ ಇದನ್ನು ವೈದ್ಯಕೀಯ ಸಂಸ್ಥೆಗಳಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕೂಡ ನಾವು ದಾನವನ್ನು ಮಾಡಬಹುದು. ಇದನ್ನು ದೇಹದಾನ ಎಂದು ಹೇಳುತ್ತಾರೆ. ಹಾಗೆಯೇ ಅಂಗಾಂಗ ದಾನವನ್ನು ಎಲ್ಲಿ ನೋಂದಾವಣೆ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಅಂಗಾಂಗ ದಾನವನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಮಾಡಬಹುದು. ಆನ್ಲೈನಲ್ಲಿ www.organindia.org ಇಲ್ಲಿ ನೀವು ನೋಂದಾಯಿಸಿಕೊಳ್ಳಬಹುದು. ಹಾಗೆಯೇ ಆಫ್ಲೈನನ್ನು ನೋಟೋ ಕಚೇರಿಯಲ್ಲಿ ಅಂದರೆ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಈ ವಿಳಾಸಕ್ಕೆ ನೀವು ಸಂಪರ್ಕಿಸಬಹುದು. ಕರ್ನಾಟಕದಲ್ಲಿ jeevasarthakate.karnataka.gov.in ಇಲ್ಲಿಗೆ ತಾವು ನೋಂದಾಯಿಸಿಕೊಳ್ಳಬಹುದು. ಅಥವಾ ಸೋಟೋ ಅಂದರೆ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಆಫ್ ಕರ್ನಾಟಕ ಇಲ್ಲಿ ಕೂಡ ತಾವು ನೋಂದಾಯಿಸಿಕೊಳ್ಳಬಹುದು. ಆಫ್ಲೈನಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಇಲ್ಲಿ ತಾವು ನೋಂದಣಿ ಮಾಡಿಕೊಳ್ಳಬಹುದು.
ಒಮ್ಮೆ ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿಸಿಕೊಂಡಾಗ ಆ ಸಂಸ್ಥೆಯಿಂದ ನಿಮಗೆ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ. ಅಂಗಾಂಗ ದಾನದ ಜೊತೆಗೆ ನಾವು ಇತರ ದಾನಗಳನ್ನು ಕೂಡ ಮಾಡಬಹುದು. ಅದು ರಕ್ತದಾನವಾಗಿರಬಹುದು, ವಿದ್ಯಾದಾನವಾಗಿರಬಹುದು, ಔಷಧ ದಾನ ಮತ್ತು ಅಭಯದಾನ ಅಥವಾ ಆಶ್ರಯದಾನ, ಆಹಾರ ದಾನ, ಈ ಮುಂತಾದ ದಾನಗಳನ್ನು ನಾವು ನೀಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬಹುದು. ಜಿನ ಧರ್ಮ ಧಾರ್ಮಿಕತೆ ಇದೆ.